ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ಶರಣ ಹಡ್ಪದ ಅಪ್ಪಣ್ಣ ಅಧ್ಯಯನ ಪೀಠದಲ್ಲಿ ಶರಣ ಹಡ್ಪದ ಅಪ್ಪಣ್ಣ ಹಾಗೂ ಶರಣಿ ಲಿಂಗಮ್ಮ ಅವರ ಕುರಿತ ವಚನ ಸಾಹಿತ್ಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಕಾರ್ಯಕ್ರಮಕ್ಕೆ ರಾಜ ದೀಪ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರೊಫೆಸರ್ ಎಸ್ ಎನ್ ಗಾಯಕ್ವಾಡ್ ಅವರು, 12ನೇ ಶತಮಾನದಲ್ಲಿ ಹಲವಾರು ಶರಣರು ಹಾಗೂ ಶರಣೆಯರು ಸೇರಿಕೊಂಡು ಸಮಾಜದಲ್ಲಿ ಜಾತಿ ಧರ್ಮ ವರ್ಣಭೇದ ಮುಂತಾದವರೆಲ್ಲವನ್ನ ಹೋಗಲಾಡಿಸಲು ವಚನಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ಇಂತಹ ಅನೇಕ ಶರಣ ಶರಣೆಯರಲ್ಲಿ ಹಡಪದ ಅಪ್ಪಣ್ಣ ಶರಣ ಕೂಡ ಸಮಾಜದಲ್ಲಿ ಸಮಾನತೆ ಹಾಗೂ ಸಾರ್ಥಕ ಬದುಕಿನ ಸಂದೇಶ ಸಾರಿದ ಕೀರ್ತಿ ಪಡೆದಿದ್ದಾರೆ ಎಂದು ಶರಣರ ಕುರಿತು ಮಾತನಾಡಿದರು. ಮಹತ್ವದಾಗಿದೆ. ಈ ವೇಳೆಯಲ್ಲಿ ಹಲವಾರು ಶರಣರು ಶರಣೆಯರು ಯಾವುದೇ ಜಾತಿ ಭೇದ ಇಲ್ಲದೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಸೇರಿ ನೂರಾರು ವಚನಗಳನ್ನು ರಚನೆ ಮಾಡಿದ್ದಾರೆ. ಇವರ ಉದ್ದೇಶ ಎಲ್ಲರಲ್ಲೂ ಸಮಾನತೆಯನ್ನು ಸಾಧಿಸುವುದೇ ಆಗಿತ್ತು. ಅಂದು ಲಿಂಗಭೇದ, ಜಾತಿಭೇದ, ವರ್ಗಭೇದ ಇವೆಲ್ಲ ಇದ್ದು ಸಮಾಜದಲ್ಲಿ ಅಸಮಾನತೆಯನ್ನು ಉಂಟು ಮಾಡಿದ್ದವು. ಇವನ್ನು ಹೊಗಲಾಡಿಸಲು ಎಲ್ಲ ಶರಣೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶರಣ ಹಡ್ಪದ ಅಪ್ಪಣ್ಣ, ಶರಣೆ ಲಿಂಗಮ್ಮ, ಹಡ್ಪದ ರೇಚಣ್ಣ, ಕನ್ನಡಿ ಕಾಯಕದ ಅಮಿತ್ ದೇವಯ್ಯ ಹಾಗೂ ಕನ್ನಡಿ ಕಾಯಕದ ರೇಮಮ್ಮ ಇವರೆಲ್ಲರೂ ಹಡಪದ ಸಮಾಜಕ್ಕೆ ಸೇರಿದ ಶರಣೆಯರು. ಹಡಪದ ಅಪ್ಪಣ್ಣನವರಂತೂ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿದ್ದರು. ಅಪ್ಪಣ್ಣನವರು ತುಂಬ ಚುರುಕ ಬುದ್ಧಿಯ ಆಳವಾದ ಅನುಭವಿ ಹಾಗೂ ಸೂಕ್ಷ್ಮ ಮತಿಗಳಾಗಿದ್ದರು. ಅಪ್ಪಣ್ಣನವರು ಜೀವನದ ಸಾರ್ಥಕತೆಗೆ ಬೇಕಾಗುವ ಪಂಚಸೂತ್ರಗಳನ್ನು ತಮ್ಮೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಜಸ್ಟ್ ಓನ್ಲಿ ಯು ಹರ್ಡ್ ಅಬೌಟ್ ಹಿಸ್ ವಚನ ಅಬೌಟ್ ಅಪ್ಪಣ್ಣ, ಹಡಪದ ಅಪ್ಪಣ್ಣ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಇದು ಈ ತರ ಇದೆ: ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲಿ ಬೇಡ, ಹಿಂದು ಮುಂದು ಆಡಲಿ ಬೇಡ, ಸಂದೇಹ ಬಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ, ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಅದರರ್ಥ ಹೊಗಳಿಕೆಗೆ ಉಬ್ಬಿ ಮಾರು ಹೋಗಿ ಸಾಧನಾ ಮಾರ್ಗವನ್ನು ಬಿಡಬೇಡ, ಸ್ಥಿತ ಪ್ರಜ್ಞವನಾಗಿರು. ಸುಖ ಬಂದಾಗ ಉಬ್ಬುವುದು, ದುಃಖ ಬಂದಾಗ ಕೂಗುವುದು ಸರಿಯಲ್ಲ. ಯಾರಾದರೂ ನಿಂದಿಸಿದರೆ ಹೆದರಬೇಡ, ಅದಕ್ಕೆ ಪ್ರತ್ಯುತ್ತರ ಕೊಡು. ನಿಂದೆಯಿಂದ ಎಚ್ಚೆತ್ತು ಸರಿ ಮಾರ್ಗದಲ್ಲಿ ನಡೆ. ನಿಂದಿಸಿದರೆಂದು ನೀನು ಮಾಡುವ ಕಾಯಕ ಬಿಡಬೇಡ, ಹಿಂದು ಮುಂದು ಇನ್ನೊಬ್ಬರನ್ನು ನಿಲ್ಲಿಸು. ಹಿಂದು ಮುಂದು ಮಾತಾಡುವುದು, ಹೊಗಳುವುದು, ತೆಗಳುವುದು ಶರಣ ಲಕ್ಷಣವಲ್ಲ. ತುಂಬಿದ ಕೊಡ ತುಳುಕದು ಎಂಬಂತೆ ಇರಬೇಕು. ದ್ವಂದ್ವ ದೀನೀತಿ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಬಂದು ಮಾಡುವುದು ಸರಿಯಲ್ಲ. ಮುಖ ನೋಡಿ ಮಣೆ ಹಾಕುವ ಪದ್ಧತಿ ಇಂದು ಎಲ್ಲೆಡೆ ಚಾಲ್ತಿಯಲ್ಲಿದೆ. ಹೀಗೆ ಮಾಡಬಾರ್ದೆಂದು
ಬದುಕಿನ ಸಾರ್ಥಕತೆಗೆ ಬೇಕಾದ 5 ಸೂತ್ರಗಳನ್ನು ಇಲ್ಲಿ ಅಪ್ಪಣ್ಣನವರು ನೀಡಿದ್ದು ಇಂದಿಗೂ ನಮಗೆ ಆದರ್ಶಪ್ರಾಯವಾಗಿದೆ. ಪೂಜ್ಯಾನ್ನದಾತ ಭಾರತೀ ಅಪ್ಪಣ್ಣ ಮಹಾಸ್ವಾಮಿ, ಪ್ರೊಫೆಸರ್ ಎಸ್ ಪಿ ಮೇಲ್ಕೇರಿ, ಪ್ರೊಫೆಸರ್ ಜಿ ಎಂ ನಾಗಯ್ಯ, ಅಣ್ಣಾರಾವ್ ನರ್ಬೋಡ್, ಈರಣ್ಣ ಸಿ ಹಟ್ಪತ್ ಸಣ್ಣೂರ್, ಚಂದ್ರಶೇಖರ್ ನಿಟ್ಟೂರೆ, ಪ್ರೊಫೆಸರ್ ಜಿ ಎಂ ವಿದ್ಯಾಸಾಗರ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.